ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇವಾಗ ಪರವಾಗಿಲ್ಲ, ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿ ಆರಾಮಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ನನ್ನ ರೂಟಿನ್ ಅಂತಲೇ ಹೇಳ್ಬೋದು. ಶುಕ್ರವಾರ, ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಇವತ್ತು ಈ ರೀತಿಯಾಗಿ ನಾನು ಪೂಜೆ ಎಲ್ಲ ಮಾಡಿದ್ದೆ. ನಿನ್ನೆ ತೋರಿಸಿದ್ದೆ ನಾನು, ನಿನ್ನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಟಿಫನ್ನಿಗೆ ದೋಸೆ ಮಾಡಿದ್ದೆ, ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ. ಹಸ್ಬೆಂಡು ಮತ್ತು ಮಗ ತಿಂದು ಅವರೆಲ್ಲ ಸ್ಕೂಲ್ಗೆ ಹೋದರು. ನಂದು ಕೂಡ ಪೂಜೆ ಆಯಿತು ಫ್ರೆಂಡ್ಸ್, ಅವ್ರನ್ನ ಕಳಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದು ಬೆಳಗ್ಗೆನೇ ಆಗಿಲ್ಲ. ನಿನ್ನೆ ಪೊಂಗಲ್ ಥರ ಮಾಡಿದ್ದೆ, ಅದೇ ಊಟ ಮಾಡೋಂಗಾಗಲ್ಲ ಅಂತ ಹೇಳಿಬಿಟ್ಟು. ಇವತ್ತು ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ವ ಸ್ವೀಟು, ಹಾಗಾಗಿ ಶಾವಿಗೆ ಪಾಯಸನ ಮಾಡಿದ್ದೆ. ಸ್ವಲ್ಪನೇ ಮಾಡಿದ್ದೀನಿ, ನಿನ್ನೆ ಪೊಂಗಲ್ ಮಾಡಿದ್ದೆ, ಮತ್ತೆ ಯಾರು ತಿನ್ನೋದಿಲ್ಲ ಅಂತ. ಇವತ್ತು ಅಮಾವಾಸ್ಯೆ ಪೂಜೆ ಈ ರೀತಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್. ನಮ್ಮ ಮನೆ ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರದ ಪೂಜೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡಿದ್ದೆ. ಹಾಗೆ ಸಂಜೆ ಮತ್ತೆ ಒಂದು ನಿಂಬೆಹಣ್ಣಿನಿಂದ ಹೊಸ್ತಿಲಿಗೆ ನಮ್ಮ ಮನೆಗೆಲ್ಲ ನಿವಾಳಿಸಿ ನಿಂಬೆಹಣ್ಣು ಕಟ್ ಮಾಡಿ ಇಡ್ತೀನಿ. ಅದು ಸಂಜೆ ಟೈಮು ಮಾಡ್ತೀನಿ, ಅಮಾವಾಸ್ಯೆ ಇದ್ದಾಗೆಲ್ಲ ಮಾಡ್ತಿರ್ತೀನಿ. ಹಾಗೆ ಧೂಪ ಎಲ್ಲ ಸಂಜೆ ಹಾಕ್ತೀನಿ. ಫ್ರೆಂಡ್ಸ್, ಇದು ಸಂಜೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇವಾಗ ಮಳೆಗಾಲ ಅಲ್ವಾ, ಹಾಗಾಗಿ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಮ್ಮ ಕಡೆ ಇದು ದಿಢೀರಾಗಿ ಬೆಳ್ಳುಳ್ಳಿ ಒಗ್ಗರಣೆ ಅವಲಕ್ಕಿ ಮಾಡ್ತೀವಿ, ಚೂಡ ಅಂತಲೂ ಹೇಳ್ತಾರೆ. ದಿಢೀರಾಗಿ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲಾಗಿ ಬೇಗನೆ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳ್ಳುಳ್ಳಿ ಒಗ್ಗರಣೆ ಅವಲಕ್ಕಿನ ಹೇಗೆ ಮಾಡಿದ್ದೆ ಅಂತ ನೋಡೋಣ. ಇದನ್ನು ನಾವು ಮಾಡಿ ಒಂದು ವಾರ, ಒಂದು 15 ದಿನವರೆಗೂ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ ನಾನು ಇವಾಗ ಒಂದು 2 ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಇವಾಗ ಸ್ವಲ್ಪ ಒನ್ ಟೈಮಿಗೆ ಮಾಡ್ತಾ ಇರೋದ್ರಿಂದ ಹಾಗಾಗಿ 2 ಸ್ಪೂನಷ್ಟು ಕಡಲೆ ಬೀಜ ಮತ್ತು 1 ಸ್ಪೂನಷ್ಟು ಹುರಿಗಡಲೆ ಅಂದರೆ ಪುಟಾಣಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಈಗ ರೋಸ್ಟ್ ಆಗಿದೆ, ಸೀದಿಸಬಾರ್ದು. ಈಗ ನಾನು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಜಜ್ಜಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರು. ಹಾಗೆ ಒಂದು ಎಸಳಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಫ್ರೈ ಆಗಲಿ ಇದು. ಮತ್ತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇರೋಂಗಿಲ್ಲ, ಜಾಸ್ತಿ ಹೊತ್ತು ಇದನ್ನು ಬೇಯಿಸಬೇಕು ಅಂತಲೂ ಏನೂ ಇರೋದಿಲ್ಲ, ಬೇಗನೆ ಮಾಡ್ಕೋಬೋದು ನಾವು. ಈಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 1/2 ಟೀಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ತುಂಬ ಕಾದ್ಬಿಟ್ಟಿದೆ, ಹಾಗಾಗಿ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಟೌ ಆಫ್ ಮಾಡಿದ ಮೇಲೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು 1 ಟೀಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಂದರೆ ಕೆಲವೊಬ್ಬರು ಗೋಡಂಬಿನೂ ಹಾಕ್ತಾರೆ ಮತ್ತು ಒಣಕೊಬ್ಬರಿ ಚೂರುಗಳನ್ನು ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ನಾನು ದಿಢೀರಾಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ಈಗ ಒಗ್ಗರಣೆ ರೆಡಿಯಾಗಿದೆ, ಇದು 6 ಬೇಕು. ಅಷ್ಟರೊಳಗೆ ನಾವೀಗ ಈ ಅವಲಕ್ಕಿ, ಇದು ಪೇಪರ್ ಅವಲಕ್ಕಿ, ಮೀಡಿಯಮ್ಮು ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತ ಬರುತ್ತೆ, ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ. ಇವು ಇವಾಗ ಮಳೆಗಾಲ ಟೈಮಲ್ಲಿ ಮೆತ್ತಗಾಗಿರುತ್ತೆ, ಬಿಸಿಲಿದ್ರೆ ಬಿಸಿಲಿಗೆ ಹಾಕಿ ಮಾಡ್ಬೋದು. ಹಾಗಾಗಿ ನಾನೀಗ ಒಂದು ಬಾಣಲಿಲಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಇವನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹುರಿಬೇಕು, ಗೊತ್ತಾಗುತ್ತೆ ಅದು ಮುರಿದ ತಕ್ಷಣ ಮುರಿಯುತ್ತೆ, ಚೆನ್ನಾಗಿ ಬರುತ್ತೆ, ಕುರುಮ್ ಕುರುಮ್ ಅನ್ನುತ್ತೆ, ನೋಡ್ಬೋದು. ಇವಾಗ ಇದು ಹುರಿದಿದೆ. ಈಗ ನಾನು ಇದೇ ಬಾಣಲಿಗೆ ನಾನು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ತೀನಿ. ಈಗ ನಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ, ಪೂರ್ತಿ ಏನು ಹಾಕೋದಿಲ್ಲ ನಾನು.
ಇದು ಅವಲಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಗ್ಗರಣೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಅವಲಕ್ಕಿನ ನಾವು ಒಂದಿನ ಜಾಸ್ತಿ ಮಾಡಿ ಒಂದು 15-20 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಏರ್ ಕಂಟೈನರ್ ಬಾಕ್ಸಲ್ಲಿ. ಸ್ನ್ಯಾಕ್ಸ್ ಥರ ಸಂಜೆ ಟೈಮು, ಬೆಳಗ್ಗೆ ಇಲ್ಲ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಕೇಳ್ತಾರೆ, ಅವಾಗೆಲ್ಲ ಈ ಥರ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಟೀ ಜೊತೆಗೆ ನಮಗೆ ಏನಾದರೂ ಬೇಕೇ ಬೇಕಲ್ವಾ. ಹಾಗಾಗಿ ದಿನಾನೂ ಬಜ್ಜಿ ಬೋಂಡ ಹೀಗೆ ಎಲ್ಲ ಮಾಡಿಕೊಂಡು ಕೂರೋಕ್ಕಾಗಲ್ಲ, ಯಾವಾಗಾದರೂ ಒಮ್ಮೊಮ್ಮೆ ಅದನ್ನೆಲ್ಲ ತಿಂದರೆ ಒಳ್ಳೆಯದು. ಇದು ಕೂಡ ಮಧ್ಯೆ ಮಧ್ಯೆ ಆವಾಗಿವಾಗ ತಿನ್ನೋದಕ್ಕೆ ದಿಢೀರಾಗಿ ಬೇಕನ್ನಿಸಿದಾಗ ಮಾಡ್ಕೋಬೋದು, ಮಾಡಿಟ್ಕೊಂಡು ದಿಢೀರಾಗಿ ತಿನ್ನಬಹುದು. ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡಬೇಕಪ್ಪ ಅಂತ ಯೋಚನೆ ಇತ್ತು ಅಂದರೆ, ಇದು ಅವಲಕ್ಕಿ ಇತ್ತು ಅಂದರೆ ಟೀ ಮಾಡಿ ಅವಲಕ್ಕಿ ಜೊತೆಗೆ ಟೀ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿ ರೆಡಿಯಾಗಿದೆ. ಚೂಡ ಅಂತ ಹೇಳ್ತಾರೆ, ಚೂಡ ರೆಡಿಯಾಯಿತು. ವಾವ್, ಸೂಪರಾಗಿದೆ. ನಮ್ಮ ಮನೆಯಲ್ಲಂತೂ ಈ ಥರ ಮಾಡಿದ್ರೆ ಒಂದು ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಮಕ್ಕಳು ಹಸ್ಬೆಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಮಾಡೋಕ್ಕಾಗಲ್ಲ, ಆವಾಗವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಚಾನು ಕೂಡ ರೆಡಿ ಇದೆ, ಚೂಡ ಜೊತೆಗೆ ಚಾ ಸೂಪರಾಗಿರುತ್ತೆ. ಈ ಮಳೆಗಾಲಕ್ಕಂತರೂ ಸೂಪರ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸು, ಇವತ್ತಿನ ನನ್ನ ರೋಟಿನಲ್ಲಿ ಅಮಾವಾಸ್ಯೆ, ಶುಕ್ರವಾರದ ಪೂಜೆ ಮತ್ತು ದಿಢೀರಾಗಿ ಮಾಡುವಂತಹ ಚೂಡ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.